ಇದೇನ್ ಮಿಸ್ಟರ್ ವಿರಾಟ್ ಅವರೇ ಮನೆ ಬಿಟ್ಟು ಓಡೋಗಕ್ಕೆ ನೋಡ್ತಾ ಇರಾ ನೀವು ಈಗ ಮಾಡ್ತೀರಾ ಅಂತ ಗೊತ್ತಿದ್ದೆ ನಮ್ಮವರನ್ನ ಇಲ್ಲಿ ಕಾವಲು ಕಾಯೋಕೆ ಕೇಳಿದ್ದೆ ಸಾಹೇಬ್ರೆ ಏನ್ ಹೇಳ್ತಿದ್ದೀರಾ ನೀವು ಒಂದು ನಿಮಿಷ ಇರಿ ಇವನೇನವನು ಹೌದು ಸರ್ ಇವರೇ ಅರೆಸ್ಟ್ ಮಾಡ್ರಿ ಡೀಟೇಲ್ ಆಗಿ ಹೇಳೋ ಇವ್ರಿಗೆ ಸರ್ ಲ್ಯಾಬಿಗೆ ಬಂದಿದ್ದು ಇವರೇ ಶರ್ಲಿ ಅವರಿಗೆ ಬ್ರೈನ್ ಟ್ಯೂಮರ್ ಇದೆ ಅಂತ ರಿಪೋರ್ಟ್ ಬರ್ಕೊಡಿ ನಿಮ್ಗೆ ಎಷ್ಟು ಬೇಕಾದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ದೀವ್ರೆ ಸರ್ ಹಣ ಕೊಟ್ರ ನಿಮಗೆ ಕೊಟ್ಟರು ಸರ್ ಅಷ್ಟೇ ಅಲ್ಲ ನನ್ನ ಮೊಬೈಲ್ನ ಕೆರೆಗೆಸ್ತು ನನ್ನ ಊರು ಬಿಟ್ಟು ಕಳಿಸಿದ್ರು ಸರ್ ಇವರು ಒಂದು ಇಂಚ್ ಮುಂದೆ ಬಂದ್ರು ಬುಲೆಟ್ 3 ಇಂಚ್ ಒಳಗೆ ಹೋಗುತ್ತೆ ಹುಷಾರ್ ಇವನ ಕರ್ಕೊಂಡೋಗಿ ಜೀಪಲ್ ಕೂರಿಸ್ರಿ ಸೊಸೆ ಏನೇ ಮಾಡಿದ್ರು ಬೈದು ಇಯಾಲ್ಸು ಅತ್ತೆಂದ್ರ ನಡುವೆ ಸೊಸೆಗೆ ತಾನೇ ಹಾಲು ಕಾಯಿಸ್ಕೊ ಬಂದ್ ಕೊಡೋ ಅತ್ತೆನ ಎಲ್ಲಾದ್ರೂ ನೋಡಿದೀರಾ ನಮ್ಮ ಅತ್ತೆನ್ ನೋಡಿ ಪದ್ಮಕ್ಕ ಯಾವುದೇ ಕಾರಣಕ್ಕೂ ಔಷಧಿನ ವೇಸ್ಟ್ ಮಾಡಬೇಡಿ ಈ ಔಷಧಿ ಮತ್ತೆ ಸಿಗಲ್ಲ
ಅಷ್ಟನ್ನು ಹಾಕಿ ಮಗು ಕತೆ ಮುಗಿಸ್ಬಿಡಿ. ಕುಡಿಯಮ್ಮ. ಅಕ್ಷತ ಏನು ಅತ್ತೆ ಸೊಸೆ ಸೆಂಟಿಮೆಂಟು ನನ್ನ ಕೈಲಿ ತಡ್ಕೊಳಕ್ ಆಗ್ತಿಲ್ಲಪ್ಪ. ಇವರಿಬ್ಬರ ನೋಡ್ತಾ ಇದ್ರೆ ಯಾವುದೋ ಹಳೆ ಸಿನಿಮಾ ನೋಡ್ದಂಗೆ ಆಗ್ತದೆ. ಹಳೆ ಸಿನಿಮಾನೋ ಹೊಸ ಸಿನಿಮಾನೋ ನನಗಂತೂ ತುಂಬಾ ಖುಷಿ ಆಗ್ತಿದೆ. ನನ್ನ ಮದುವೆ ಏನಾದರೂ ಆದ್ರೆ ನಮ್ಮ ಅಮ್ಮನ ತರ ನನಗೆ ಅಕ್ಕ ಸಿಗಬೇಕು ಅನ್ಸುತ್ತೆ. ಡೋಂಟ್ ವರಿ ಮಾಡ್ಕೋಬೇಡ, ಅದೇ ತರ ಅತ್ತೆನ ಹುಡುಕಿ ನಿನಗೆ ಮದುವೆ ಮಾಡ್ತೀವಿ ಆಯ್ತಾ. ತುಳಸಿ ಹಾಲು ಆರೋಗುತ್ತೆ ನೀನ್ ಕೊಡಿ. ಸಾಹೇಬ್ರೆ ನಡೀತಾ ಇರೋದನ್ನ ನೋಡಿದ್ರೆ ಎಲ್ಲೋ ಏನೋ ತಪ್ಪು ನಡೆದಂಗಿದೆ. ವಿರಾಟ್ ಅವರು ತುಂಬಾ ಒಳ್ಳೆ ಮನುಷ್ಯರು. ಇವತ್ತು ನಿನ್ನೆ ಅಲ್ಲ, ನಾವು ಅವರನ್ನ 6 ತಿಂಗಳಿಂದ ನೋಡ್ತಾ ಇದ್ದೀವಿ. ನಮ್ಮನೆಯಲ್ಲಿ ಆಶ್ರಯ ಕೊಟ್ಟಿದ್ದೀವಿ. ವೇದ ಪಾಠವನ್ನ ಕಲಿತಾ ನಮ್ಮನೆಯಲ್ಲಿ ಒಬ್ಬರಾಗಿದ್ದಾರೆ ಅವರು. ಹೌದು ಸಾಹೇಬ್ರೆ, ಇದುವರೆಗೂ ಒಬ್ಬರ ಹತ್ರ ಒಂದು ಮಾತನ್ನಿಸ್ಕೊಂಡವನಲ್ಲ, ಅಷ್ಟು ಒಳ್ಳೆ ನಡತೆ. ಅವನನ್ನ ನೋಡ್ದಾಗ್ಲಿಲ್ಲ ಎಷ್ಟೋ ಸಲ ನಾನೇ ಅನ್ಕೊಂಡಿದ್ದೀನಿ ಇವನ್ ಯಾಕೆ ನನ್ನ ಮಗನಾಗಿ ಹುಟ್ಟು ಬರಲಿಲ್ಲ ಅಂತ. ಅಷ್ಟು ಒಳ್ಳೆ ಸ್ವಭಾವ ಅವನು. ಸಿಕ್ಕಾಕೊಳ್ಳೋ ತನಕ ಎಲ್ಲರೂ ಉತ್ತಮ್ರೆ, ಎಲ್ಲರೂ ಒಳ್ಳೆಯವರೇ ಶಾಸ್ತ್ರಿಗಳೇ. ಆ ಲ್ಯಾಬ್ ಹುಡುಗನ ಮಾತು ಕೇಳಿದ್ಮೇಲೋ ನೀವಿನ್ನೂ ಈ ಕದಿಮನ್ ಮಾತು ನಂಬ್ತಾ ಇರಲ್ಲ, ನನಗೆ ಆಶ್ಚರ್ಯ ಆಗ್ತಾ ಇದೆ. ಸರ್, ಆ ಲ್ಯಾಬ್ ಹುಡುಗ ನಿಜ ಹೇಳ್ತಾ ಇದ್ದಾನೆ ಅಂತ ಏನು ಗ್ಯಾರಂಟಿ? ಸರ್, ಅವನೂರ್ ಮೇಲೆ ಹೊಟ್ಟೆಯವರಿಗೆ ಹಾಗೆ ಸುಳ್ಳು ಹೇಳಿರ್ಬೋದಲ್ವಾ? ಹೌದು ಸಾಹೇಬ್ರೆ, ವಿರಾಟ್ ತಮ್ಮ ಜೀವನ ಪಣಕ್ಕಿಟ್ಟು 2 ಸಲ ನಮ್ಮ ಶರ್ಲಿನ ನಮ್ಮ ಶತ್ರುಗಳಿಂದ ಕಾಪಾಡಿದ್ದಾರೆ, ಅದಕ್ಕೆ ನಾವೇ ಜೀವಂತ ಸಾಕ್ಷಿ. ಹೌದು ಸಾಹೇಬ್ರೆ, ತನ್ನ ಜೀವನ ಪಣಕ್ಕಿಟ್ಟು ಇನ್ನೊಬ್ಬರ ಜೀವನ ಕಾಪಾಡೋ ವ್ಯಕ್ತಿ ಇಷ್ಟು ಕೀಳ್ಮಟ್ಟ ಕೇಳಿತಾರ? ಒಂದ್ಸಲಿ ನೀವೇ ಯೋಚನೆ ಮಾಡಿ. ಹೌದು ಸರ್, ನಾನ್ ನಿರಪರಾಧಿ. ಯಾರೋ ನನಗಾಗದೇ ಇರೋರು ನನ್ನನ್ನು ಈ ಕೇಸ್ನಲ್ಲಿ ಸಿಗಾಕ್ಸೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ನೀವು ವಿಚಾರಣೆ ಮಾಡಿ ನೋಡಿ, ನಿಮಗೆ ಸತ್ಯ ಏನು ಅಂತ ಗೊತ್ತಾಗುತ್ತೆ. ಈ ಕೈಕೊಳ್ಳನ್ನೆಲ್ಲ ಹಾಕಿ ನನಗೆ ಅವಮಾನ ಮಾಡಬೇಡಿ. ನಾನು ತುಂಬ ಸಭ್ಯಸ್ಥ ಕುಟುಂಬದಿಂದ ಬಂದವನು, ದಯವಿಟ್ಟು ಬಿಟ್ಬಿಡಿ ನನ್ನನ್ನು. ನಾನು ಎಲ್ಲಿಗೂ ಹೋಗೋದಿಲ್ಲ, ಇಲ್ಲೇ ಇದೇ ಮನೆಯಲ್ಲ ಇರ್ತೀನಿ. ನೀವು ಯಾವಾಗ ವಿಚಾರಣೆ ಕರೆದ್ರು ನಾನು ಬಂದು ಹಾಜರಾಗ್ತೀನಿ. ದಯವಿಟ್ಟು ಈ ಸುಳ್ಳು ಕೇಸಲ್ಲಿ ನನ್ನನ್ನು ಸಿಕ್ಕಾಕ್ಬೇಡಿ. ಹೌದು ಸಾಹೇಬ್ರೆ, ನಾವು ಬೇಕಾದ್ರೆ ವಿರಾಟ್ ಅವ್ರ ಜವಾಬ್ದಾರಿನ ತಗೋತೀವಿ, ನೀವು ಅವ್ರನ್ನ ಬಿಟ್ಬಿಡಿ. ನಿಜವಾದ ಅಪರಾಧಿನ ಬಿಟ್ಟು ಅಮಾಯಕರನ್ನ ಜೈಲಲ್ಲಿ ಹಾಕೋದು ನ್ಯಾಯ ಅಲ್ಲ ಸಾಹೇಬ್ರೆ. ನಿಮ್ ಕೈ ಮುಗಿದ್ ಕೇಳ್ಕೊತೀನಿ, ನಮ್ ವಿರಾಟ್ನ ಬಿಟ್ಬಿಡಿ. ಸರ್, ಇವ್ರನ್ನ ಬಿಟ್ಬಿಡಿ, ಇವ್ರಿಗೆ ನಾನು ಗ್ಯಾರಂಟಿ ಕೊಡ್ತೀನಿ. ನಿಜವಾಗ್ಲು ಯಾರು ತಪ್ಪು ಮಾಡಿದ್ರೆ ಅವ್ರನ್ನ ಹಿಡಿದ್ರಿ. ಅಜಿತ್, ಇವನು ಒಳ್ಳೆಯವನು ಅಲ್ಲ, ಹಿ ಇಸ್ ಎ ಡೆವಿಲ್, ರಾಕ್ಷಸ. ನಾವು ಇಷ್ಟು ದಿನ ಸಫರ್ ಆಗೋಕೆ ಮೇನ್ ರೀಸನ್ ಇವನೇ.
ಮನುಷ್ಯ ಯಾಕೆ ಏನಾಯ್ತು ಒಂದು ಲೋಟ ಹಾಲು ಕುಡಿಯೋಕೆ ಬಿಡಲ್ವಲ್ಲ ನೀನು ಕೋಪ ಮಾಡ್ಕೋಬೇಡ ಅಮ್ಮ ನೀನು ನನಗೆ ಈ ಹಾಲಲ್ಲಿ ಕೇಸರಿ ಮಿಕ್ಸ್ ಮಾಡು ಅಂತ ಹೇಳಿದ್ದೆ ಆದ್ರೆ ನಾನು ಮರ್ತು ಹೋಗ್ಬಿಟ್ಟೆ ಅಣ್ಣ ಕೇಸರಿ ಡಬ್ಬ ಎಲ್ಲಿ ಇಟ್ಟಿದ್ಯೋ ನಾನು ತರ್ತೀನಿ ಇರು ಯಾಕೆ ನನ್ನ ಮುಖ ಹಾಗೆ ನೋಡ್ತಾ ನಿಂತಿದ್ಯಾ ನಾನು ಬಟ್ಟೆನೆಲ್ಲ ಬ್ಯಾಗಿಗೆ ತುಂಬಿಕೊಳ್ತಾ ಇದ್ದೀನಿ ನೀನು ಬೇಗ ಬೇಗ ಬಂದು ಬಟ್ಟೆನೆಲ್ಲ ಬ್ಯಾಗಿಗೆ ತುಂಬಿಕೋ ಮಾಮ್ ನಾವು ಈ ಮನೆ ಬಿಟ್ಟು ಹೋಗಲೇಬೇಕಾ ಯಾವುದಕ್ಕೂ ಇನ್ನೊಂದ್ಸಲ ಯೋಚನೆ ಮಾಡು ಮಾಮ್ ಯೋಚನೆ ಮಾಡೋಕೆ ಏನು ಇಲ್ಲ ಇಲ್ಲಿದ್ದು ಸಿಕ್ಕಾಕೊಂಡು ಜೈಲಿಗೆ ಹೋಗೋದಕ್ಕಿಂತ ತಪ್ಪಿಸ್ಕೊಂಡು ಮರ್ಯಾದಿಂದ ಬದುಕಬಹುದು ಮಾಮ್ ನಾನು ಅಜಿತ್ನ ಬಿಟ್ಟು ಹೇಗೆ ಬರಲಿ ನಾನು ಈ ಮನೆ ಬಿಟ್ಟು ಹೋಗೋದು ಒಂದೇ ನಾನು ನನ್ನ ಪ್ರೀತಿನ ಮರೆಯೋದು ಒಂದೇ ನೀನು ಹೇಳ್ತಾ ಇರೋದು ನೋಡಿದ್ರೆ ಅವನೇನೆ ನೀನು ಹಿಂದೆ ಬರ್ತಿರೋ ತರ ಎರಡು ದಿನ ತಡ್ಕೋ ನಿನ್ನನ್ನ ಪ್ರೀತಿಸ್ತೀನೋ ಇಲ್ವೋ ಅಂತ ಹೇಳೋ ಆಗಿದೆ ನಿನ್ನ ಮಾತು ಮೊದಲೇ ನಿನ್ನ ತಾಳಿ ಡ್ರಾಮಾನ ಅವನಿಂದ ತಡ್ಕೊಳ್ಳೋಕಾಗದೆ ಇದರಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಒದ್ದಾಡ್ತಿದ್ದಾನೆ ಅಂಥದ್ರಲ್ಲಿ ನಾವೇ ರಿಪೋರ್ಟ್ನ ಬದಲಾಯಿಸಿದ್ದು ಅಂತ ಗೊತ್ತಾದ್ರೆ ಅಷ್ಟೊಂದು ತಟ್ಟೆಗೆ ಅನ್ನ ಇಟ್ಟಂಗೆ ಆಗುತ್ತೆ ಈಗ ನಮಗೆ ಬೇರೆ ದಾರಿನೇ ಇಲ್ಲ ಇಲ್ಲಿಂದ ತಪ್ಪಿಸ್ಕೊಳ್ಳೇಬೇಕು ಬಾ ನೀನು ಬಟ್ಟೆಗಳನ್ನ ಬೇಗ ಪ್ಯಾಕ್ ಮಾಡ್ಕೋ ಅರೆ ವಾ ಅಮ್ಮ ಮಗಳು ಎಲ್ಲೋ ಟ್ರಿಪ್ ಹೊರಟಾಗಿದೆ ಪೊಲೀಸ್ನವ್ರು ಬರಕ್ಕಿಂತ ಮುಂಚೆ ತಪ್ಪಿಸ್ಕೊಂಡು ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ತಿದ್ದೀರಾ ಚಿಂತೆನೆ ಬೇಡ ಪೊಲೀಸ್ನವ್ರು ಬಂದಿದ್ದು ಆಯ್ತು ನಿಮ್ ಪಾರ್ಟ್ನರ್ ವಿರಾಟ್ನ ಅರೆಸ್ಟ್ ಮಾಡಿದ್ದು ಆಯ್ತು ಇನ್ನು ಎರಡು ನಿಮಿಷ ತಡೆದ್ರೆ ಸಾಕು ಈ ಬಾರನ್ ಹೊರೋ ಅವಶ್ಯಕತೆನೆ ಇಲ್ಲ ಅವರೇ ನಿಮಗೆ ಸಹಾಯ ಮಾಡಿ ಸೇಫ್ ಆಗಿ ಜೈಲ್ಗೆ ಟ್ರಿಪ್ನು ಪ್ಲಾನ್ ಮಾಡ್ತಾರೆ ಏಯ್ ಏನೇ ಬೊಗಳ್ತಾ ಇದ್ಯಾ ನಾವ್ ಯಾಕೆ ಜೈಲಿಗೆ ಹೋಗ್ತೀವಿ ನಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಫೋನ್ ಮಾಡಿದ್ರು ನೋಡಕ್ಕೆ ಅಂತ ಹೋಗ್ತಾ ಇದೀವಿ ಮಾಮ್ ಬ್ಯಾಗ್ ಎತ್ಕೊ ಹೊರಡೋಣ ನೀವು ದಯವಿಟ್ಟು ಶರ್ಲಿ ಅವ್ರ ಮಾತನ್ನ ನಂಬೇಡಿ ಅವ್ರು ಇದಕ್ಕೂ ಮುಂಚೆ ಮೆಂಟಲ್ ಇಂಬ್ಯಾಲೆನ್ಸ್ನ ಕಳ್ಕೊಂಡವರು ಎಲ್ಲೋ ಆಕ್ಸಿಡೆಂಟ್ ಆಗಿ ಬಿದ್ದಿದ್ರು ನಾನು ಇವ್ರನ್ನ ಕಾಪಾಡಿ ಮನೆಗೆ ಕರ್ಕೊಂಡು ಬಂದಿದ್ದೆ ನಿಜನ ಸುಳ್ಳು ನೀವೇ ಈ ಮನೆಯವ್ರನ್ನ ಕೇಳಿ ನೋಡಿ ಹೌದು ಸಾಹೇಬರೇ ಅವ್ರು ಹೇಳ್ತಾ ಇರೋದು ನಿಜಾನೇ ಶರ್ಲಿ ಕಾಣಿಸ್ದೆ ಹೋದಾಗ ಅವಳು ಸತ್ತೆ ಹೋದ್ಲು ಅನ್ನೋ ತೀರ್ಮಾನಕ್ಕೆ ಬಂದಿದ್ವಿ ಆಗ ದೇವ್ರ ತರ ಶರ್ಲಿನ ನಮ್ಮ ಕಣ್ಮುಂದೆ ತಂದೆ ನಿಲ್ಸಿದ್ದು ಇದೇ ವಿರಾಟ್ ಇವರು ಸಂಪೂರ್ಣವಾಗಿ ಅವ್ರ ನೆನಪನ್ನ ಕಳ್ಕೊಂಡಿದ್ರು ನಾನೇ ಅವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿದ್ದೆ
ಇವರು ಅದರಿಂದ ಹೊರಬಂದ ಮೇಲೆ ಏನು ಕಾರಣನೋ ಗೊತ್ತಿಲ್ಲ ನನ್ನ ನೋಡಿದ್ರೆ ಸಾಕು ಕೋಪ ಮಾಡ್ಕೊಳ್ಳೋರು ಮಾತಾಡ್ಸೋದಕ್ಕೆ ಹೋದ್ರೆ ಹೊಡೆಯೋರು ಹೌದೋ ಇಲ್ವೋ ಮನೆಯವ್ರನ್ನೇ ಕೇಳಿ ಹೌದು ಇನ್ಸ್ಪೆಕ್ಟರ್ ಇವ್ರು ಹೇಳ್ತಾರ ಅದು ನಿಜ ಇವ್ರ ತಂಗಿ ಜೊತೆ ಮದುವೆ ನಿಶ್ಚಯ ಆಗಿತ್ತು ಸರ್ ನನಗೆ ಆಗ ಇವ್ರು ಬಂದು ಮದುವೆ ಆಗ್ಬೇಡ ನೀನು ಅವಳನ್ನ ಮದುವೆ ಆಗೋದು ನನಗೆ ಇಷ್ಟ ಇಲ್ಲ ಅಂತ ನನ್ನ ಬೆನ್ನಿಂದ ಬಿದ್ದಿದ್ರು ಆದರೂ ನಾನು ನಮ್ಮ ಗುರುಗಳು ಮರ್ಯಾದೆ ಗಂಜಿ ಇವ್ರ ಮಾತನ್ನ ಕೇಳಲಿಲ್ಲ ಅದ್ರ ಕೋಪಕ್ಕೋ ಏನೋ ನಾನು ಸಿಕ್ಕಾಗೆಲ್ಲ ಅವಮಾನ ಮಾಡೋರು ಆದರೂ ಪರವಾಗಿಲ್ಲ ಅಂತ ಸುಮ್ಮನೆ ಇದ್ದೆ ಬೇಕಂದ್ರೆ ಕೇಳಿ ನೋಡಿ ಹೌದು ಸಾಹೇಬ್ರೆ ಶರ್ಲಿ ಅವರೇ ನಿಮಗೆ ನನ್ನ ಮೇಲೆ ಕೋಪ ಇದ್ರೆ ನೀವೇನು ಬೇಕಿದ್ರೂ ಶಿಕ್ಷೆ ಕೊಡಿ ನಾನು ಅನುಭವಿಸ್ತೀನಿ ಆದರೆ ಈ ರೀತಿಯೆಲ್ಲ ಆರೋಪ ಮಾಡಿ ನನಗೆ ಅವಮಾನ ಮಾಡಬೇಡಿ ನೋಡಿ ನಿಮಗೆ ನಾನು ನಿಮ್ಮ ಜೊತೆ ಇರೋದು ಇಷ್ಟ ಇಲ್ಲ ಅಂತ ಅಂದರೆ ಹೇಳಿಬಿಡಿ ನನ್ನ ಪಾಡಿಗೆ ನಾನು ಕಾಶಿನೋ ರಾಮೇಶ್ವರನ ಅಂತ ಹೊರಟೋಗ್ಬಿಡ್ತೀನಿ ಆದರೆ ದಯವಿಟ್ಟು ಈ ರೀತಿ ನನ್ನ ಮನಸ್ಸನ್ನ ನೋಯಿಸ್ಬೇಡಿ ಶರ್ಲಿ ಅವರೇ ಸ್ಟಾಪ್ ದಿಸ್ ಬ್ಲಡಿ ಡ್ರಾಮಾ ಯು ಸ್ಕೌಂಡ್ರಲ್ ಯಾರ ಮುಂದೆ ಮಾಡ್ತಿದ್ಯಾ ಈ ನಾಟಕನ ಶರ್ಲಿ ಅವರೇ ಏನೋ ಸುಮ್ಮನೆ ಇದ್ರೆ ಇಲ್ದಿರೋದೆಲ್ಲ ಹೇಳ್ತಿದ್ಯಾ ಹೇಳ ನೀನ್ ಯಾರು ಅಂತ ಇವನೊಬ್ಬ ಸೈಕೋ ಇವನು ಈ ಮನೆಗೆ ಬಂದಿರೋದೇ ನನಗೋಸ್ಕರ ಶರ್ಲಿ ಏನ್ ಹೇಳ್ತಿದ್ಯ ನೀನು ಹೌದು ಅಜೀತ್ ನಮಗೆ ಮುಂಚೆ ಫೋನ್ ಮಾಡಿ ಒಬ್ಬ ಟಾರ್ಚರ್ ಕೊಡ್ತಿದ್ನಲ್ಲ ಅವನು ಬೇರೆ ಯಾರು ಅಲ್ಲ ಇವನೇ ನೀನ್ ಒಂದೇ ಒಂದು ಮಾತು ಹೂ ಅನ್ನು ಎತ್ತ ಹಾಕೊಂಡು ಹೋಗ್ಬಿಡ್ತೀನಿ ನಿನ್ನ ಏನಂದೆ ಬಾಸುದೇವ ಈ ಕೆಟ್ಟ ಪ್ರಪಂಚದಿಂದ ಎಲ್ಲಾದ್ರೂ ದೂರ ಹೊರಟೋಗ್ಬೇಡ ಸತ್ರು ನನ್ ಬರಲ್ಲ ಹಾಗಾದ್ರೆ ಸತ್ತೋಗ್ಬಿಡೋ